ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಉರಿಯಾಳು. ಹೌದು, ಕಾಂಗ್ರೆಸ್ನ ದಂಡ ನಾಯಕ ಆಗ್ಲಿ ಕೊಟ್ಟಿದ್ದೀರಿ, ಶಾಸಕರಾಗ್ಲಿ ಕೊಟ್ಟಿದ್ದೀರಿ. ಹೊಸದಲ್ಲ ರಾಜಕಾರಣಕ್ಕೆ, ಸತ್ಯ ನನಗೇನು ಹೊಸದಲ್ಲ ರಾಜಕಾರಣ. ನಾನು ಸ್ಟೂಡೆಂಟ್ ಯೂನಿಯನಿಂದ ಕಾಂಗ್ರೆಸ್ಸಲ್ಲೇ ಇದ್ದೀನಿ, ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು 96 ಕೌನ್ಸಿಲರ್ ಆಗಿದ್ದೆ, 2 ಕೌನ್ಸಿಲರ್ ಆಗಿದ್ದೆ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಯಾ 35 ವಾರ್ಡ್ ಏನಿದೆಯಲ್ಲ ಅದೇ ಹೊಸದಾಗಿ ಒಂದು ಕ್ಷೇತ್ರ ಆಗಿರ್ತಕ್ಕಂಥದ್ದು. ಸ್ವಲ್ಪ ಪಂಚಾಯತಿ ಭಾಗ ಸ್ವಲ್ಪ ಸೇರಿದೆ ವರ್ಮಾ. ಅಷ್ಟು ಬಿಟ್ಟರೆ ನನಗೇನು ಕ್ಷೇತ್ರ ಹೊಸದಲ್ಲ, ಪಕ್ಷ ಹೊಸದಲ್ಲ, ಜನರು ಹೊಸದಲ್ಲ. ನೀವು ಎ ಕೃಷ್ಣಪ್ಪ ಅವರ ಚುನಾವಣೆಗಳ ಮಾಡಿದಂಥ ವ್ಯಕ್ತಿ. ಹೌದು. ಆಳ ಅಗ್ಲ ಯಾವ ಬೂತಲ್ಲಿ ಎಷ್ಟು ಓಟ್ ಬರುತ್ತೆ, ಎಲ್ಲಿ ಕತೆ ಏನು ಅಂತ ಪಕ್ಕಾ ಲೆಕ್ಕ ಹೇಳುವಂಥವ್ರು ನೀವು, ರಾಜಕಾರಣ ಮಾಡ್ತಾ ಇದ್ದೀರಿ. ಆದರೆ ತುಂಬ ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವ್ರನ್ನ ಫೇಸ್ ಮಾಡೋದು ಈಸಿನಾ? ಬಲಿಷ್ಠ ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರಿ? ಏನು ತೋಲ್ ಬಲನ ಇಲ್ಲ ದುಡ್ಡಿನ ಬಲನ, ಮತ್ತೆ ಇನ್ಯಾವ ಬಲ, ರೌಡಿಸಂ ಬಲನ, ಎಲ್ಲ ಯಾವುದ್ರಲ್ಲಿ ಬಲಿಷ್ಠ? ಎಲ್ಲ ಇರ್ಬೋದೇನು, ನೈತಿಕತೆ ಇರಬೇಕು ಮನುಷ್ಯನಿಗೆ, ಆಗ ಅವನು ಬಲಿಷ್ಠ. ಅವ್ರಿಗೆ ನೈತಿಕತೆ ಎಲ್ಲಿದೆ? ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋದ ಮೇಲೆ ನೈತಿಕತೆ ಎಲ್ಲಿದೆ? ಹೇಗೆ ಬಲಿಷ್ಠ ಆಗ್ತಾರೆ? ಯಾವ ರೀತಿಯಲ್ಲಿ ನೀವು ಬಲಿಷ್ಠ ಅಂತ ಹೇಳಿ? ನೈತಿಕ ಬಲವೇ ಇಲ್ಲ, ಇನ್ಯಾವ ಬಲ ಇದ್ರೇನು ಅಂತ ಹೇಳ್ತಾ ಇದ್ದೀರಿ? ವರ್ಕೌಟ್ ಆಗುತ್ತೆ ಇದು ಗ್ರೌಂಡ್ ಅಲ್ಲಿ? ಡೆಫಿನೆಟ್ಲಿ. ಏನು ಜನಕ್ಕೆ ಅಷ್ಟು ಮಾತ್ರ ಗೊತ್ತಾಗಲ್ವ ಯಾರು ಏನು ಅಂತ ಹೇಳಿ? ಯಾರು ಚುನಾವಣೆಗಳನ್ನ ಬರೀ ಹಣದ ಬಲದಿಂದಾಗಲಿ ಮಸಲ್ ಪವರ್ದಿಂದಾಗಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ 1985 ಎ ಕೃಷ್ಣಪ್ಪನವರು ನನ್ನನ್ನು ಹೇಗೆ ಅನೌನ್ಸ್ ಮಾಡಿದರೆ ಲಾಸ್ಟ್ ಮಿನಿಟಲ್ಲಿ, ಹಾಗೆ ಎ ಕೃಷ್ಣಪ್ಪನವರು ಆಕಸ್ಮಿಕವಾಗಿ ಟಿಕೆಟ್ ತಂದರು. ಇರೋ ಬರೋ ಲೀಡರ್ಸ್ ಎಲ್ಲ ಆ ದಿನ ಕಾಂಗ್ರೆಸ್ಸಲ್ಲಿದ್ದವರು ಹಳಬರು, ಭಾಳಷ್ಟು ಜನ ರಿಸೈನ್ ಮಾಡಿ ಹೋದರು ಕೆಲವಾರು ಬೂತ್ಗಳಲ್ಲಿ. ಆಗ ಬಲಿಷ್ಠವಾಗಿದ್ದಂಥ ರೆಡ್ಡಿ ಕಮ್ಯುನಿಟಿ ಮೇಲೆ ಇಂಥ ಒಬ್ಬರು ವ್ಯಕ್ತಿ ನಿಂತರು, ಅಶ್ವತ್ಥನಾರಾಯಣ ರೆಡ್ಡಿ, ದೈತ್ಯ ನಾಯಕರವರು. ಅಂಥ ವ್ಯಕ್ತಿ ಮೇಲೆ ಎ ಕೃಷ್ಣಪ್ಪನವ್ರು ನಿಂತರು. ಆವತ್ತು ನಿಂತಹ ಸಂದರ್ಭದಲ್ಲಿ ಎಷ್ಟೋ ಜಾಗದಲ್ಲಿ ನಮ್ಮಲ್ಲಿ ಬೂತ್ ಏಜೆಂಟ್ ಕೂಡ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಬೂತ್ಗಳು ನೋಡಿದಂಥ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿ ನಮ್ಮಲ್ಲಿ ಏಜೆಂಟ್ ಕೂರೋಕ್ಕಾಗಲಿಲ್ಲ, ಎಲ್ಲಿ ನಮ್ಮಲ್ಲಿ ಟೇಬಲ್ ಹಾಕೋಕ್ಕೆ ಆಗಲಿಲ್ಲ, ಆ ಬಾಕ್ಸ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡ್ ಇತ್ತು, ಎ ಕೃಷ್ಣಪ್ಪನವ್ರಿಗೆ ಒಟ್ಟು ಜಾಸ್ತಿ ಬಿತ್ತು. ಅಲ್ಲಿಂದ ನಾವು ರಾಜಕಾರಣ ನೋಡ್ಕೊಂಡು ಬಂದಂಥವ್ರು. ಸೊ ಬಲಿಷ್ಠ ಆಗಲಿ ಇವೆಲ್ಲ ಸಾಧ್ಯನೇ ಇಲ್ಲ ರಾಜಕಾರಣದಲ್ಲಿ. ಬಲಿಷ್ಠ ಅಂತ ನೀವು ಯಾರಿಗೆ ಹೇಳ್ಬೋದು ಅಂತ ಹೇಳಿದ್ರೆ, ನೈತಿಕತೆ ಯಾರಿಗಿದೆ, ಮೌಲ್ಯಗಳ ಮೇಲೆ ಯಾರು ನಿಲ್ತಾರೆ, ಜನರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಯಾರು ಇರ್ತಾರೆ ಅವರು ಬಲಿಷ್ಠರು. ಇವೆಲ್ಲ ಉಳ್ಕೊಂಡಿದೆಯಾ ರಾಜಕೀಯದಲ್ಲಿ ಇವತ್ತು ಅಂತ, ಇದ್ರ ಮೇಲೆ ನೈತಿಕತೆ ಮೇಲೆ ರಾಜಕಾರಣ ನಡೀತಾ? ನೀವು ಯಾವಾಗ ಅದು ಡೈಲ್ಯೂಟ್ ಆಗ್ತದೆ ಅಂತ ಹೇಳಿದ್ರೆ, ಎರಡು ಕಡೆಯೂ ಅಂತಾನೇ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ನೀವು ಹೇಳಿದ್ದು ಹಣದ ಬಲ, ತೋಲದ ಬಲ ಸ್ವಲ್ಪ ವರ್ಕೌಟ್ ಆಗ್ಬೋದು. ಬಟ್ ಎಲ್ಲ ಕಾಲದಲ್ಲೂ ಎಲ್ಲ ಟೈಮಲ್ಲೂ ಇದು ವರ್ಕೌಟ್ ಆಗ್ತದೆ ಅನ್ನೋವಂಥದ್ದು ಭ್ರಮೆ.